ಹಿಂದೂಗಳ ಧಾರ್ಮಿಕ ಹಕ್ಕಿನ ಬಗ್ಗೆ ರಾಹುಲ್ ಗಾಂಧಿಯ ನಿಲುವೇನು ಸ್ಪಷ್ಟಪಡಿಸಲಿ ಕನ್ವರ್ಷನ್ ಬಗ್ಗೆ ರಾಹುಲ್ ಗಾಂಧಿಯ ನಿಲುವೇನು ಗೋಹತ್ಯೆಯ ಬಗ್ಗೆ ರಾಹುಲ್ ಗಾಂಧಿಯ ನಿಲುವೇನು ಏಕರೂಪದ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದರ ಬಗ್ಗೆ ರಾಹುಲ್ ಗಾಂಧಿಯ ಸ್ಟ್ಯಾಂಡ್ ಏನು ಇದನ್ನು ರಾಹುಲ್ ಗಾಂಧಿ ಇವತ್ತು ಸ್ಪಷ್ಟಪಡಿಸಬೇಕು ಈ ಒಂದು ಅತಿ ಮುಖ್ಯವಾದಂಥ ಹಿಂದೂಗಳ ಜೀವಿತಕ್ಕೆ ಅತಿ ಮುಖ್ಯವಾದಂಥ ವಿಚಾರಗಳೇನಿದೆ ಅದರ ಬಗ್ಗೆ ರಾಹುಲ್ ಗಾಂಧಿ ತನ್ನ ನಿಲುವನ್ನು ಪ್ರಕಟಿಸಲಿ ಬಂಧುಗಳೇ ಈಗ ಭಾರತ ಜೋಡೋ ಒಂದು ಪಾದಯಾತ್ರೆಯನ್ನು ರಾಹುಲ್ ಗಾಂಧಿ ಕೈಗೊಂಡಿದ್ದಾರೆ ನಾನು ಒಂದು ವೀಡಿಯೋ ಕ್ಲಿಪ್ಪಿಂಗ್ ನೋಡಿದೆ ಅದರಲ್ಲಿ ಒಂದು ನಾಟಕೀಯವಾದಂತಹ ಒಂದು ಒಬ್ಬರಿಗೊಬ್ಬರು ಮಾತು ಯಾರ್ಯಾರ್ದು ಅಂತಂದರೆ ರಾಹುಲ್ ಗಾಂಧಿಯವರು ಮತ್ತು ಜಾರ್ಜ್ ಪೊನ್ನಯ್ಯ ಅಂತ ಹೇಳುವಂಥ ಕ್ರಿಶ್ಚಿಯನ್ ಮಿಷನರಿ ಆ ಕ್ರಿಶ್ಚಿಯನ್ ಮಿಷನರಿ ಹತ್ರ ರಾಹುಲ್ ಗಾಂಧಿಯವರು ಕೇಳ್ತಾರೆ ಜೀಸಸ್ ಕ್ರೈಸ್ತ್ ದೇವರ ಸ್ವರೂಪನ ಅಂತ ಏನು ರಾಹುಲ್ ಗಾಂಧಿಯವರಿಗೆ ಬಹುಶಃ ಜೀಸಸ್ನ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ತಿಳ್ಕೋಬೇಕು ಯಾವ ರೀತಿಯ ನಾಟಕದ ಒಂದು ಪ್ರಶ್ನೆ ಅಂತ ನೀವು ನೋಡಿ ಅದಕ್ಕೆ ಆ ಜಾರ್ಜ್ ಪೊನ್ನೆ ಉತ್ತರ ಹೇಳ್ತಾನೆ ಹೌದು ಜೀಸಸ್ ಈಸ್ ದ ಓನ್ಲಿ ಗಾಡ್ ಅನ್ಲೈಕ್ ಶಕ್ತಿ ಆ್ಯಂಡ್ ಅದರ್ ಗಾಡ್ಸ್ ಅಂತ ಈ ಮಾತು ಆತನು ಹೇಳಿದ್ದಲ್ಲಿ ಕನ್ಯಾಕುಮಾರಿಯಲ್ಲಿ ಅಂತಂದರೆ ಭಾರತೀಯರಿಗೆ ಅದರಲ್ಲಿ ವಿಶೇಷವಾಗಿ ಹಿಂದೂಗಳಿಗೆ ಅತ್ಯಂತ ಒಂದು ಪವಿತ್ರವಾದ ಕ್ಷೇತ್ರ ದಾಕ್ಷಾಯಿಣಿಯ ಶರೀರದ ಐವತ್ತೊಂದು ಭಾಗಗಳು ಬೇರೆ ಬೇರೆ ದೇಶದ ಪ್ರದೇಶಗಳಲ್ಲಿ ಬಿದ್ದುವು ಅಂತಹ ಕ್ಷೇತ್ರದಲ್ಲಿ ಶಕ್ತಿ ಕ್ಷೇತ್ರಗಳು ಉಗಮವಾದವು ಅಂತ ಹೇಳಿ ನಮ್ಮ ಪುರಾಣಗಳು ನಮಗೆ ತಿಳಿಸ್ತವೆ ಈ ಕನ್ಯಾಕುಮಾರಿಯಲ್ಲಿ ದಾಕ್ಷಾಯಿಣಿಯ ಮುಖಭಾಗ ಬಿದ್ದಿತ್ತು ಅಲ್ಲದೆ ಕಂಸನ ಕೈಯಿಂದ ತಪ್ಪಿಸಿಕೊಂಡಂತಹ ಆದಿ ಮಾಯೆ ಇಲ್ಲಿ ಬಂದು ನೆಲೆಸಿದ್ದಲು ಅಂತ ಹೇಳಿ ಪ್ರತೀತಿ ಬಂಧುಗಳ ಈ ಕಾಸ್ಮಿಕ್ ಎನರ್ಜಿ ಇಲ್ಲಿ ಇದ್ದಂಥ ವಿಚಾರವನ್ನು ಕಂಡುಕೊಂಡವರು ಅಗಸ್ಯ ಮಹರ್ಷಿಗಳು ಅಗಸ್ಯ ಮಹರ್ಷಿಗಳ ಬಗ್ಗೆ ಹೇಳಬೇಕಾದ್ರೆ ಅವರನ್ನು ದಕ್ಷಿಣ ಋಷಿ ಅಂತಲೇ ಹೇಳ್ತಾರೆ ಅಗಸ್ಯ ಮಹರ್ಷಿಗಳು ಕೇವಲ ಒಬ್ಬ ಆಧ್ಯಾತ್ಮಿಕ ಜೀವಿ ಆಗಿರಲಿಲ್ಲ ಅವರು ಒಬ್ಬ ಮಹಾನ್ ವಿಜ್ಞಾನಿಯಾಗಿದ್ದರು ಮಹಾನ್ ಜ್ಞಾನಿಯಾಗಿದ್ದರು ಅವರು ಒಂದು ಜಗತ್ತಿಗೆ ಒಂದು ಸಂದೇಶವನ್ನು ಹೇಳಿ ಕೊಡ್ತಾರೆ ಎಲ್ಲವೂ ಶಕ್ತಿಯಿಂದ ಉತ್ಪತ್ತಿಯಾಗಿ ಎಲ್ಲವೂ ಶಕ್ತಿಯಲ್ಲಿ ಲೀನ ಆಗುತ್ತೆ ಅಂಥೇಳಿ ಶಕ್ತಿ ಇಸ್ ದ ಅಲ್ಟಿಮೇಟ್ ಅಂತ ಅಂತಹ ಮಾನ್ ಋಷಿಗಳು ಈ ಕನ್ಯಾಕುಮಾರಿಯಲ್ಲಿ ಪ್ರಖರವಾದಂತಹ ದೇವಿಯ ಶಕ್ತಿಯನ್ನು ಚೈತನ್ಯವನ್ನು ಕಂಡುಕೊಂಡು ಇಲ್ಲಿ ಕನ್ಯಾಕುಮಾರಿ ದೇವಿಯ ದೇವಾಲಯದ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ನಮ್ಮ ಹಿಂದೂಗಳ ಪುನರುತ್ಥಾನಕ್ಕೆ ಅವತರಿಸಿದಂಥ ಶ್ರೀ ನಾರಾಯಣ ಗುರುಗಳು ಈ ಕನ್ಯಾಕುಮಾರಿಗೆ ಸನಿಹದಲ್ಲಿರತಕ್ಕಂತಹ ಮರುವತನ ಬೆಟ್ಟದಲ್ಲಿ ತಪಸ್ಸನ್ನು ಮಾಡಿದರು ಅಲ್ಲಿ ಪರಮ ಚೈತನ್ಯವನ್ನು ಅನುಭವಿಸಿ ಇಡೀ ಸಮಾಜದ ಪುನರುತ್ಥನವನ್ನು ಮಾಡಿ ಯಾವ ಉಪೇಕ್ಷಿತ ಜನಾಂಗದವರು ಧಾರ್ಮಿಕ ಹಕ್ಕುಗಳಿಂದ ವಂಚಿತರಾಗಿದ್ದರೋ ಅಂಥವರಿಗೆ ಧಾರ್ಮಿಕ ಹಕ್ಕುಗಳನ್ನು ಕೊಟ್ಟವರು ಶ್ರೀ ನಾರಾಯಣ ಗುರುಗಳು ಬಂಧುಗಳೇ ಚಟ್ಟಾಂಬಿ ಸ್ವಾಮಿಗಳು ಒಂದು ಕಾಲಕ್ಕೆ ಕೇರಳದ ಸಮಾಜದಲ್ಲಿ ಒಂದು ಹೊಸ ಒಂದು ಅಲೆಯನ್ನು ನಿರ್ಮಿಸಿದವರು ಶ್ರೀನಾರಾಯಣ ಗುರುಗಳ ಗುರುಗಳು ಅವರು ಈ ಒಂದು ಕನ್ಯಾಕುಮಾರಿಯಲ್ಲಿ ತಪಸ್ಸು ಮಾಡಿರ್ತಕ್ಕಂಥ ಮಹಾ ಒಂದು ದೊಡ್ಡ ಸನ್ಯಾಸಿ ಆಗಿದ್ದರು ಇದಲ್ಲದೆ ಕನ್ಯಾಕುಮಾರಿಯಲ್ಲೇ ಇವತ್ತು ನಾವು ಹೋದರೆ ನಾಗರಕೋಯಿಂದ ಕನ್ಯಾಕುಮಾರಿ ತನಕ ನಾವು ಸಂಚರಿಸಿದರೆ ಇನ್ನೂ ಹತ್ತು ಹಲವು ಕ್ಷೇತ್ರಗಳಿದೆ ಅಗಸ್ಯರ ತಪಸ್ಸು ಮಾಡಿದಂಥ ಪವಿತ್ರ ತಾಣಗಳಿದೆ ಸಿದ್ಧಾಶ್ರಮಗಳಿದೆ ರಾಹುಲ್ ಗಾಂಧಿಗೆ ಇದು ಯಾವುದೇ ಒಂದು ಆಶ್ರಮಕ್ಕೆ ಹೋಗಿ ಅಲ್ಲಿ ಒಂದು ಅವರ ಆಶೀರ್ವಾದ ತಗೊಳ್ಬೇಕು ಅಂತ ಕಂಡಿಲ್ಲ ಇವನು ಹೋಗ್ತಾ ಇರ್ತಕ್ಕಂಥದ್ದು ಇಂತಹ ಜಾರ್ಜ್ ಪೊನ್ನೈನ್ ಅಂತಹ ಯಾರು ಕ್ರೈಸ್ತರು ಹಿಂದೂ ಧರ್ಮವನ್ನು ಇವತ್ತು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಅವರ ಸನಿಯಕ್ಕೆ ಹೋಗಿರ್ತಕ್ಕಂಥದ್ದು ಇಲ್ಲಿ ಇವರ ಉದ್ದೇಶ ಇಲ್ಲಿ ಸ್ ಖಂಡಿತ ಸ್ಪಷ್ಟ ಆಗುತ್ತೆ ಇನ್ನು ಕನ್ಯಾಕುಮಾರಿಯಿಂದ ತಮಿಳ್ನಾಡಿಗೆ ಎಂಟ್ರ್ ಆದ ನಂತರ ತಮಿಳ್ನಾಡಿನಲ್ಲಿ ಸಮೇತ ಇತ್ತೀಚೆಗೆ ಪ್ರಾಜೆಕ್ಟ್ ಪವರ್ ಪ್ರಾಜೆಕ್ಟ್ ಬರ್ತಾಯಿತ್ತು ಅದನ್ನು ಒಂದು ಉದ್ದೇಶಪೂರ್ವಕವಾಗಿ ವಿರೋಧಿಸ್ತಾ ಇದ್ದಂಥ ಇನ್ನೊಂದು ಕ್ರೈಸ್ತ ಮಿಷನರಿಯ ಏನು ನೇತಾರರು ಇದ್ದಾರೆ ಅವರ ಒಟ್ಟಿಗೂ ಇವರು ಸಂಪರ್ಕವನ್ನು ಮಾಡಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಬಂಧುಗಳೇ ತಮಿಳುನಾಡಿನಲ್ಲಿ ಹಿಂದಿನ ಮುಖ್ಯಮಂತ್ರಿ ಜಯಲಲಿತಾ ಅವರು ಮರಣಾನಂತರ ಇವತ್ತು ಹಿಂದೂ ಧರ್ಮದ ಮೇಲೆ ಬಹಳ ಬಹಳವಾದಂಥ ದೌರ್ಜನ್ಯ ನಡೀತಾ ಇದೆ ಹಿಂದೂಗಳನ್ನು ಬೇರೆ ಬೇರೆ ತಂತ್ರಗಳಿಂದ ಅಲ್ಲಿ ವಿಭಾಗಿಸುವಂತಹ ಪ್ರಯತ್ನಗಳು ನಡೀತಾ ಇದೆ ಇವತ್ತಿನ ಡಿ ಎಂ ಕೆ ಗೌರ್ಮೆಂಟ್ ಅಂತೂ ಅದರಲ್ಲಿ ಬಹಳ ದೊಡ್ಡ ಹೆಜ್ಜೆಯನ್ನು ಹಿಂದೂಗಳ ವಿರುದ್ಧವಾಗಿ ಇದೆ ಇಲ್ಲಿಯವರೆಗೆ ಹೋ ಇವತ್ತು ಪರಿಸ್ಥಿತಿ ಬಂದಿದೆ ಅಂತಂದರೆ ಒಂದು ಗಣೇಶನ ಹಬ್ಬ ಆಚರಿಸ್ಬೇಕಾದ್ರೆ ಒಂದು ಗಣೇಶನ ವಿಗ್ರಹವನ್ನು ಇಡಬೇಕು ಅಂತಂದರೆ ಮಸೀದಿಗೆ ಹೋಗಿ ಪರ್ಮಿಷನ್ನು ತಗೊಳ್ಳುವಂತಹ ಒಂದು ಕಾಲಘಟ್ಟಕ್ಕೆ ನಾವು ತಮಿಳುನಾಡಿನಲ್ಲಿ ಬಂದಿದ್ದೇವೆ ಬಂಧುಗಳೇ ಇವತ್ತು ಹತ್ತು ಹಲವು ಹಿಂದೂ ಸಮಾಜದ ಸಮಸ್ಯೆಗಳಿದೆ ರಾಹುಲ್ ಗಾಂಧಿ ಯಾವತ್ತಾದರೂ ಇದರ ವಿಚಾರದಲ್ಲಿ ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನ ಹಿಂದುಗಳ ಧಾರ್ಮಿಕ ಹಕ್ಕಿನ ಬಗ್ಗೆ ರಾಹುಲ್ ಗಾಂಧಿಯ ನಿಲುವೇನು ಸ್ಪಷ್ಟಪಡಿಸಲಿ ಕನ್ವರ್ಷನ್ ಬಗ್ಗೆ ರಾಹುಲ್ ಗಾಂಧಿಯ ನಿಲುವೇನು ಗೋಹತ್ಯೆಯ ಬಗ್ಗೆ ರಾಹುಲ್ ಗಾಂಧಿಯ ನಿಲುವೇನು ಏಕರೂಪದ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದರ ಬಗ್ಗೆ ರಾಹುಲ್ ಗಾಂಧಿಯ ಸ್ಟ್ಯಾಂಡ್ ಏನು ಇದನ್ನು ರಾಹುಲ್ ಗಾಂಧಿ ಇವತ್ತು ಸ್ಪಷ್ಟಪಡಿಸಬೇಕು ಈ ಒಂದು ಅತಿ ಮುಖ್ಯವಾದಂಥ ಹಿಂದೂಗಳ ಜೀವಿತಕ್ಕೆ ಅತಿ ಮುಖ್ಯವಾದಂಥ ವಿಚಾರಗಳು ಏನಿದೆ ಅದರ ಬಗ್ಗೆ ರಾಹುಲ್ ಗಾಂಧಿ ತನ್ನ ನಿಲುವನ್ನು ಪ್ರಕಟಿಸಲಿ ನಮ್ಮ ಭಾರತ ಬ್ರಿಟಿಷ್ ಆಳ್ವಿಕೆಗೆ ಒಳಗೊಂಡು ಗುಲಾಮಿತನದ ಒಂದು ಬಹಳ ದೊಡ್ಡ ದೌರ್ಜನ್ಯವನ್ನು ಅನುಭವಿಸುತ್ತಿದ್ದಂಥ ಕಾಲಘಟ್ಟದಲ್ಲಿ ಭಾರತಾಂಬೆಯ ಶ್ರೇಷ್ಠ ಪುತ್ರ ಸ್ವಾಮಿ ವಿವೇಕಾನಂದರು ಪರಿಭ್ರಾಜನೆಯನ್ನು ಕೈಗೊಳ್ತಾರೆ ಸಾವಿರದ ಎಂಟುನೂರ ತೊಂಬತ್ತೆರಡರ ಡಿಸೆಂಬರ್ ಇಪ್ಪತ್ತ್ನಾಲ್ಕಕ್ಕೆ ಅವರು ಕನ್ಯಾಕುಮಾರಿಗೆ ಬರ್ತಾರೆ ಕನ್ಯಾಕುಮಾರಿ ಭಾರತದ ಸುತ್ತ ತುದಿಯ ಒಂದು ಪ್ರದೇಶ ಅಂಥ ಪ್ರದೇಶದ ಸಮುದ್ರದ ಸ್ವಲ್ಪ ಭೂಮಿಯಿಂದ ದೂರದಲ್ಲಿ ಒಂದು ದೊಡ್ಡ ಬಂಡೆಕಲ್ಲಿದೆ ಇವತ್ತು ಅಲ್ಲಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಇದೆ ಅಲ್ಲಿ ಆ ಪ್ರದೇಶಕ್ಕೆ ಅವರು ಈಜಿಕೊಂಡು ಹೋಗಿ ಅಲ್ಲಿ ಮೂರು ನಾಲ್ಕು ದಿವಸ ಧ್ಯಾನಾರೂಢರಾಗ್ತಾರೆ ಇಡೀ ಭಾರತವನ್ನು ದೀರ್ಘ ನಿದ್ದೆಯಿಂದ ಎಚ್ಚರಿಸಲು ಅವರು ತಾಯಿ ಭಾರತಿಯನ್ನು ಆ ಜಾಗದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂತಹ ವೀರ ಸನ್ಯಾಸಿಗೆ ಒಂದು ದೃಶ್ಯ ಅವರ ಮನಪಟದಲ್ಲಿ ಬರುತ್ತದೆ ಅವರು ಹೇಳ್ತಾರೆ ತಾಯಿ ಭಾರತಿ ತನ್ನ ದೀರ್ಘ ನಿದ್ದೆಯಿಂದ ಎದ್ದಲು ತಾಯಿ ಭಾರತಿ ಬೆಸ್ತನ ಗುಡಿಸಲಿಂದ ಚಮ್ಮಾರನ್ನ ಜೋಪಡಿಯಿಂದ ಎದ್ದು ಬರ್ತಾಳೆ ಈ ದೇಶವನ್ನು ಉದ್ಧರಿಸ್ತಾಳೆ ಅಂತ ಹೇಳ್ತಕ್ಕಂಥದ್ದು ಬಂಧುಗಳೇ ಕಾಲಾನುಕ್ರಮದಲ್ಲಿ ಯಾವ ಭೂಮಿಯಲ್ಲಿ ಸ್ವಾಮಿ ವಿವೇಕಾನಂದರು ಆ ಪರಮ ಚೈತನ್ಯವನ್ನು ಅನುಭವಿಸಿದ್ರೋ ಆ ಇಡೀ ಪ್ರದೇಶವನ್ನು ಕ್ರೈಸ್ತ ಮಿಷನರಿಗಳು ಕಬ್ಜೆ ಮಾಡಲಿಕ್ಕೆ ಪ್ರಾರಂಭಿಸಿದರು ಈ ವಿವೇಕಾನಂದರು ಏನು ತಪಸ್ಸು ಮಾಡಿದರೋ ಆ ಒಂದು ಬಂಡೆಕಲ್ಲು ಸಮೇತವಾಗಿ ತಮ್ಮ ಕಬ್ಜೆ ಒಳಗಡೆ ತರಬೇಕು ಅಂತ ಹೇಳುವ ಒಂದು ಪ್ರಯತ್ನ ಇವರೆಗಿನಿಂದ ನಡೆಯಿತು ಕನ್ಯಾಕುಮಾರಿ ದೇವಿಯನ್ನು ಕನ್ನಿಕಾ ಮೇರಿ ಅಂತ ಹೇಳುವಂತಹ ಒಂದು ಹೆಸರು ಪ್ರಾರಂಭಿಸಿದರು ಇಂಥ ಸಂದರ್ಭದಲ್ಲಿ ಅಂದರೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಅತಿದೊಡ್ಡ ನಿರ್ಧಾರದ ಮೇಲೆ ಏಕನಾಥ್ ರಾನಡೆಯವರು ಈ ರಾಕ್ನಲ್ಲಿ ವಿವೇಕಾನಂದರ ಮೆಮೋರಿಯಲ್ ಕಟ್ಟುವಂತಹ ಒಂದು ಬಹಳ ದೊಡ್ಡ ಕೈಂಕರ್ಯವನ್ನು ಕೈಗೆ ತಗೊಂಡ್ರು ಇಡೀ ದೇಶವನ್ನು ಸಂಚರಿಸಿದರು ಎಲ್ಲ ಸಹಾಯ ದೇಶದಿಂದ ಹರಿದು ಬಂತು ಈ ಒಂದು ವಿವೇಕಾನಂದರು ತಪಸ್ಸು ಮಾಡಿದಂಥ ಜಾಗದಲ್ಲಿ ವಿವೇಕಾನಂದ ರಾಕ್ ಮೆಮೊರಿಯಲ್ ಆಯಿತು ಬಂಧುಗಳೇ ಆ ಸಂದರ್ಭದಲ್ಲಿ ಕ್ರೈಸ್ತ ಮಿಷನರಿಗಳು ಎಷ್ಟು ತೊಂದರೆಯನ್ನು ಕೊಡ್ತಾ ಇದ್ರು ಅಂತ ಹೇಳಿ ಏಕನಾಥ್ ಅವರ ಪುಸ್ತಕಗಳನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಈ ವಿವೇಕಾನಂದ ಕೇಂದ್ರ ಅಲ್ಲಿ ಸ್ಥಾಪನೆ ಆದ ನಂತರವು ಈ ದೋಣಿಗಳೆಲ್ಲವೂ ಕ್ರೈಸ್ತ ಮತಕ್ಕೆ ಮತಾಂತರ ಆಗಿದಂಥ ಕ್ರಿಶ್ಚಿಯನ್ ನಡೆಸ್ತಾ ನಡೆಸ್ತಾಯಿದ್ರು ಅವರುಗಳು ಆ ಪ್ರದೇಶಕ್ಕೆ ಜನರನ್ನು ಕೊಂಡೊಯ್ಲಿಕ್ಕೆ ಭಾಳ ಸಲ ಅವರು ಒಪ್ತಾ ಇರಲಿಲ್ಲ ಯಾಕಂದರೆ ಈ ಒಂದು ಮೆಮೋರಿಯಲ್ ಬರುವಂಥದ್ದು ಅವ್ರಿಗೆ ಇಷ್ಟ ಇರಲಿಲ್ಲ ಈ ಹಿಂದೂ ಪುನರುತ್ಥಾನದ ಒಂದು ಏನು ಒಂದು ಭಾಳ ದೊಡ್ಡ ಕೆಲಸ ಅಲ್ಲಿ ಆಗ್ತಾ ಇದೆ ಇದನ್ನು ಕ್ರಿಶ್ಚಿಯನ್ ಮಿಷನರಿಗಳು ಸಹಿಸದಾದರು ಬಂಧುಗಳೇ ಆದರೆ ಧೀರ ಸನ್ಯಾಸಿಯ ಕರೆಗೆ ಹೋಗೊಟ್ಟ ಯುವಕರು ಈ ಒಂದು ಪ್ರದೇಶಕ್ಕೆ ಧಾವಿಸಿ ಬಂದರು ಮುಂದೆ ಇಲ್ಲಿ ವಿವೇಕಾನಂದ ಕೇಂದ್ರ ಸ್ ಸ್ಥಾಪನೆ ಆಯಿತು ಬಂಧುಗಳೇ ನೂರಾರು ಯುವಕರು ಈ ಒಂದು ಕೇಂದ್ರದಲ್ಲಿ ತರಬೇತಿಗೊಂಡು ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸಿ ಈ ಮತಾಂತರದ ಪ್ರಕ್ರಿಯೆ ವಿರುದ್ಧ ಕೆಲಸ ಮಾಡಲಿಕ್ಕೆ ಪ್ರಾರಂಭಿಸಿದರು ಅದರಲ್ಲಿ ವಿಶೇಷವಾಗಿ ನಾರ್ತ್ ಈಸ್ಟ್ ಇಂಡಿಯಾ ಇದೆಯಲ್ಲ ಅರುಣಾಚಲ ಪ್ರದೇಶದ ಇಡೀ ರಾಜ್ಯವನ್ನು ಇಲ್ಲಿ ತಯಾರಾದಂತಹ ಕಾರ್ಯಕರ್ತರು ಸಂರಕ್ಷಿಸಿದರು ಅಂತ ಹೇಳಿದ್ರೆ ತಪ್ಪಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಅಲ್ಲಿ ಒಬ್ಬರು ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದರು ಅವರು ಸಮೇತ ಈ ಒಂದು ವಿವೇಕಾನಂದ ಕೇಂದ್ರದ ಸಂಪರ್ಕದಲ್ಲಿದ್ದರು ಅವರು ಕ್ರೈಸ್ತ ಮಿಷನರಿಗಳು ಈ ಅರುಣಾಚಲ ಪ್ರದೇಶದ ಒಳಗಡೆ ಪ್ರವೇಶಿಸದಂತೆ ನಿಷೇಧಿಸಿದರು ಇದರ ಪರಿಣಾಮವಾಗಿ ಇ ಇವತ್ತು ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಅರುಣಾಚಲ ಪ್ರದೇಶ ಇನ್ನೂ ಹಿಂದೂ ಮೆಜಾರಿಟಿ ಏರಿಯಾಗಿ ಒಂದು ಮುಂದುವರಿತಾ ಇದೆ ಬಂಧುಗಳ ಈ ರೀತಿ ಹಿಂದೂ ಸಂಸ್ಥೆಗಳ ಭಾಳ ರಾಮಕೃಷ್ಣಾಶ್ರಮ ಇರ್ಬೋದು ಅಥವಾ ಮಾತಾ ಅಮೃತಾನಂದಮಯಿ ಸಂಸ್ಥೆ ಇರ್ಬೋದು ಇದೆಲ್ಲದರ ಸಂಪರ್ಕವನ್ನು ಈ ವಿವೇಕಾನಂದ ಕೇಂದ್ರದ ಯುವಕರು ಸಾಧಿಸಿದರು ಮುಂದೆ ಭಾರತದ ಒಂದು ಪುನಶ್ಚೇತನ ಅದರಲ್ಲಿ ವಿಶೇಷವಾಗಿ ಹಿಂದೂ ಧರ್ಮದ ಎಲ್ಲ ಕಳಂಕಗಳನ್ನು ತೊಡೆದುಹಾಕುವಲ್ಲಿ ಈ ಒಂದು ವಿವೇಕಾನಂದ ಕೇಂದ್ರ ಬಹಳ ದೊಡ್ಡ ಒಂದು ಹೆಜ್ಜೆಯನ್ನು ಇರಿಸಿದೆ ಅಂತ ಹೇಳೋದು ತಪ್ಪಲ್ಲ ಬಂಧುಗಳೇ ನಿಮಗೆಲ್ಲರಿಗೂ ಬಹುಶಃ ಗೊತ್ತಿರಲಾರದು ನಮ್ಮ ಇವತ್ತಿನ ಭಾರತದ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದುವಲ್ ಸಮೇತ ಒಂದು ಕಾಲದಲ್ಲಿ ಈ ಕೇಂದ್ರದಲ್ಲಿ ತರಬೇತಿಗೊಂಡಂಥ ಒಬ್ಬರು ಯುವಕರಾಗಿದ್ದರು ವಿದೇಶಿ ಯಾತ್ರೆಯನ್ನು ಪೂರ್ಣಗೊಳಿಸಿ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಅವರು ಪಾದಸ್ಪರ್ಶ ಮತ್ತೆ ಮಾಡಿರ್ತಕ್ಕಂಥದ್ದು ತಮಿಳುನಾಡಿನ ರಾಮನಾಡುವಲ್ಲಿ ಭಾರತದ ಭೂಮಿಗೆ ಪ್ರವೇಶಿಸಿದ ಸ್ವಾಮಿ ವಿವೇಕಾನಂದರು ಅಲ್ಲಿ ಮಣ್ಣಿನಲ್ಲಿ ಹೊರಳಾಡ್ತಾರೆ ಆ ಮಣ್ಣನ್ನು ತಮ್ಮ ಕಣ್ಣಿಗೆ ಮೇಲೆ ಒತ್ಕೊಳ್ತಾರೆ ಈ ಭಾರತದ ಕಣ ಕಣದಲ್ಲಿಯೂ ಮಣ್ಣಿನ ಕಣಕಣದಲ್ಲಿಯೂ ದೈವತ್ವವನ್ನು ಕಾಣ್ತಾರೆ ಈ ಒಂದು ಸ್ವಾಮಿಗಳ ಸಂದೇಶ ಇದೆಯಲ್ಲ ಇವತ್ತು ರಾಷ್ಟ್ರೀಯ ಮನೋಭಾವವನ್ನು ನಮ್ಮ ಯುವಜನಾಂಗದಲ್ಲಿ ಬೆಳೆಸಲಿಕ್ಕೆ ಭಾಳಷ್ಟು ಕಾರಣೀಭೂತವಾಗಿದೆ ಇದನ್ನು ಯಾರು ಯಾರಂತಂದರೆ ಇದೇ ಮಿಷನರಿಗಳು ಈ ಕಳ್ಳ ಏನು ಹೇಳಿದ್ದಾನೆ ಇವನು ಹೇಳ್ತಾನೆ ಭಾರತದ ಮಣ್ಣಿನಲ್ಲಿ ಕ್ರಿಮಿಗಳಿದೆ ಭಾರತದ ಭೂಮಿ ಅತ್ಯಂತ ಅಪವಿತ್ರ ಅದಕ್ಕೋಸ್ಕರ ಜನ ಚಪ್ಪಲು ಹಾಕ್ಕೊಂಡು ನಡಿ ನಡೀತಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ಇವನು ಹೇಳ್ತಾನೆ ಈ ಮೂರ್ಖನಿಗೆ ಗೊತ್ತಿಲ್ಲದ ವಿಚಾರ ಅಂತಂದರೆ ಚಪ್ಪಲನ್ನು ಕಿಚ್ಚನ್ ತನಕ ತಗೊಂಡು ಹೋಗುವವರು ಕ್ರೈಸ್ತರು ಭಾರತೀಯರು ಅನಿವಾರ್ಯವಾಗಿ ಇತ್ತೀಚಿನ ದಿನ ಚಪ್ಪಲ್ ಹಾಕ್ತಾರೆ ವಿನಃ ಹಿಂದಿನ ಕಾಲದಲ್ಲಿ ಯಾರೂ ಚಪ್ಪಲೇ ಹಾಕ್ತಾ ಇರಲಿಲ್ಲ ಎಷ್ಟೇ ದೂರ ಇದ್ರು ಬರೇಗಾಲ ನಡೆದಾಡಿದವರು ಬೆಳಿಗ್ಗೆ ತಮ್ಮ ಚಾಪೆಯಿಂದ ಎದ್ದ ತಕ್ಷಣ ಭೂಮಿಯಕ್ಕೆ ನಮಸ್ಕಾರ ಮಾಡಿಸ್ತಕ್ಕಂಥ ಒಂದು ಸಂಸ್ಕಾರ ಭಾರತೀಯರಲ್ಲಿದೆ ಈ ದುರೋಳನಿಗೆ ಇದೆಲ್ಲೇ ಗೊ ಗೊತ್ತು ಇವತ್ತು ನಮ್ಮ ಸಂಸ್ಕಾರಗಳೇನಿದೆ ನಮ್ಮ ಏನಿದೆ ಇದೆಲ್ಲವನ್ನು ಅವನು ಉದ್ದೇಶಪೂರ್ವಕವಾಗಿ ಇವತ್ತು ಹೀಗೆಳೀತಾನೆ ಅಂತ ಹೇಳಿ ನಾನಾದರೂ ಹೇಳ್ತೇನೆ ಯಾಕಂದರೆ ಅಂದಿನ ಸ್ವಾಮಿ ವಿವೇಕಾನಂದರ ಒಂದು ಸಂದೇಶ ಇದೆಯಲ್ಲ ಅದನ್ನು ಏನಾದರೂ ಮಾಡಿ ತಿರುಚಬೇಕು ಅಂತ ಹೇಳ್ತಕ್ಕಂಥ ಪ್ರಯತ್ನದಲ್ಲಿ ಇದನ್ನಿದ್ದಾನೆ ಬಂಧುಗಳೇ ಪರ್ಯಟನೆಯಲ್ಲಿ ಸ್ವಾಮಿ ವಿವೇಕಾನಂದರು ಏನೆಲ್ಲ ಸಾಧಿಸಿದರು ಅಂತ ಹೇಳೋದನ್ನು ನಾವು ಸ್ವಲ್ಪ ಅವಲೋಕಿಸಿದರೆ ನಮಗೆ ಗೊತ್ತಾಗುತ್ತೆ ಇಡೀ ಭಾರತವನ್ನೇ ಅವರು ಬದಲಾಯಿಸುವಂತಹ ಒಂದು ಬುನಾದಿಯನ್ನು ಹಾಕಿದರು ರಾಜಸ್ಥಾನಕ್ಕೆ ಹೋದರು ಕೇತರಿ ಮಹಾರಾಜರನ್ನು ಭೇಟಿಯಾದರು ಅವರ ಮನೋಪರಿವರ್ತನೆ ಮಾಡಿದರು ಸಮಾಜಮುಖಿಯಾದಂಥ ಕೆಲಸಗಳನ್ನ ಮಾಡುವಾಗೆ ಮಾಡಿದರು ಪುಣೆಗೆ ಬಂದರು ಕೇವಲ ಬ್ರಾಹ್ಮಣರನ್ನು ಬಟ್ಟುಗೂಡಿಸಿ ಚಳವಳಿ ಮಾಡ್ತಾ ಇದ್ದಂಥ ಬಾಲಗಂಗಾಧರ ತಿಲಕ್ಕರ್ ಅವರನ್ನು ಭೇಟಿಯಾಗಿ ಅವರಲ್ಲಿರುವಂಥ ಚೈತನ್ಯವನ್ನು ಕಂಡುಕೊಂಡು ಅವರನ್ನು ರಾಷ್ಟ್ರೀಯ ಚಳವಳಿಗೆ ಧುಮುಕುವಂತೆ ಮಾಡಿದರು ಕರ್ನಾಟಕಕ್ಕೆ ಬಂದರು ಟಾಟಾ ಅವರನ್ನು ಸಂಪರ್ಕಿಸಿದರು ಬೆಂಗಳೂರಿನಲ್ಲಿ ವಿಜ್ಞಾನಕ್ಕೆ ಬಹಳ ದೊಡ್ಡ ಒಂದು ನೆಲೆಯನ್ನು ಟಾಟಾ ಇನ್ಸ್ಟಿಟ್ಯೂಷನ್ ಸ್ಥಾಪಿಸುವ ಮೂಲಕ ಕಂಡುಕೊಳ್ಳುವ ರೀತಿಯ ಒಂದು ಪ್ರೇರಣೆಯನ್ನು ಟಾಟಾ ಅವರಿಗೆ ಕೊಟ್ಟರು ಕೇರಳಕ್ಕೆ ಹೋದರು ಕೇರಳದಲ್ಲಿ ಡಾಕ್ಟರ್ ಅವರನ್ನು ಮೈಸೂರಿನಿಂದ ಬರಮಾಡಿಕೊಂಡು ಗುರುಗಳನ್ನು ಸಂಪರ್ಕ ಮಾಡುವಂತೆ ಮಾಡಿ ಅಲ್ಲಿ ಈ ಒಂದು ಅಸ್ಪರ್ಶತೆ ಒಂದು ಜಾತಿಯ ತಾರತಮ್ಯತೆ ಏನಿದೆ ಅದರ ವಿರುದ್ಧವಾಗಿ ಒಂದು ದೊಡ್ಡ ಚಳವಳಿಯನ್ನೇ ಪ್ರಾರಂಭಿಸಲಿಕ್ಕೆ ಪ್ರೇರೇಪಿಸಿದರು ತಮಿಳ್ನಾಡಿಗೆ ಹೋ ಹೋದರು ಅಳ್ ಅಳಸಿಂಗಾಚಾರ್ಯ ಅವರನ್ನು ಸಂಪರ್ಕಿಸಿದರು ತಮಿಳ್ನಾಡಿನಲ್ಲಿ ಹತ್ತು ಹಲವು ಕಡೆಗಳಲ್ಲಿ ಸೇವಾ ಕಾರ್ಯಗಳನ್ನು ಕೈಗೊಳ್ಳುವಂತೆ ಪ್ರೇರೇಪಿಸಿದರು ಬಂಧುಗಳೇ ಪರ್ಯಟನೆ ಮಾಡಿದರೆ ಈ ಥರದ ಪರ್ಯಟನೆ ಮಾಡಬೇಕು ದೇಶದಲ್ಲಿ ನೆಗೆಟಿವಿಟಿಯನ್ನು ತೆಗೆದು ಪಾಸಿಟಿವಿಟಿ ಹತ್ರ ಜನ ಹೋಗುವಾಗ ಮಾಡಬೇಕು ಅದು ಬಿಟ್ಟು ಪಾಸಿಟಿವ್ನೆಸ್ನಿಂದ ನೆಗೆಟಿವಿಟಿಗೆ ಹೋಗುವಂತಹ ಒಂದು ಪಾದಯಾತ್ರೆ ಮಾಡಿದರೆ ಅದರ ಒಂದು ಉದ್ದೇಶ ಏನಿರ್ಬೋದು ಅದರ ಪರಿಣಾಮ ಸಮಾಜದ ಮೇಲೆ ಯಾವ ಥರ ಆಗ್ಬೋದು ಅಂತ ಹೇಳೋದನ್ನು ನಾವು ನಮ್ಮಲ್ಲಿ ನಮ್ಮಷ್ಟೇ ಚಿಂತಿಸಿಕೊಂಡು ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ ಈ ಕನ್ಯಾಕುಮಾರಿಯಿಂದ ಸುಮಾರು ಇನ್ನೂರು ಕಿಲೋಮೀಟ್ರ್ ದೂರದಲ್ಲಿ ಯಾವ ಶಕ್ತಿಯನ್ನು ಇವನು ಹೀಗೆಳೆದಿದ್ದಾನೋ ಜಾರ್ಜ್ ಪೊನ್ನಯ್ಯ ಆ ಶಕ್ತಿ ಮಾನವ ರೂಪದಲ್ಲಿ ತಾಯಿ ಅಮೃತಾನಂದಮಯ ದೇವಿಯಾಗಿ ಮೈತಳಿತು ಅಂತ ಹೇಳಿದ್ರೆ ತಪ್ಪಲ್ಲ ಬೆಸ್ತನ ಗುಡಿಸಲೆಯಿಂದ ಅಮೃತಪುರಿ ಅಂತ ಹೇಳ್ತಕ್ಕಂಥ ಪ್ರದೇಶದಿಂದ ಅಮ್ಮ ಎದ್ದು ಬಂದರು ಅಮ್ಮ ಕೈಗೊಂಡಂಥ ಇವತ್ತು ಸೇವಾ ಕೈಕರಿಗಳು ಎಷ್ಟರ ಮಟ್ಟಿಗಿದೆ ಅಂತಂದರೆ ಭಾರತದಲ್ಲಿ ಅವರಿಗೆ ಯಾರೂ ಸರಿಸಾಟಿ ಇಲ್ಲ ಮೊದಲ ತೆರೆಸ ಇರ್ಬೋದು ಯಾವುದೇ ಕ್ರಿಶ್ಚಿಯನ್ ಮಿಷನರಿಗಳ ಸಂಸ್ಥೆಗಳಿರ್ಬೋದು ಯಾವುದೇ ಎನ್ ಜಿ ಒಗಳಿರ್ಬೋದು ಇವತ್ತು ಅಮ್ಮ ಡೆಲ್ಲಿಯಲ್ಲಿ ಫರೀದಾಬಾದಿನಲ್ಲಿ ಮಾಡಿದಂಥ ಒಂದು ಬಹಳ ದೊಡ್ಡ ಆಸ್ಪತ್ರೆ ಸಂಕೀರ್ಣವೇ ಇದಕ್ಕೆ ಸಾಕ್ಷಿ ಬಂಧುಗಳೇ ಎರಡು ಸಾವಿರದ ನಾಲ್ಕರಲ್ಲಿ ಸುನಾಮಿ ಬಂತು ಈ ಜಾರ್ಜ್ ಪೊನ್ನೆ ಹೇಳ್ತಾನೆ ಏಸು ಶಕ್ತಿ ಅಂತಲ್ಲ ಶಕ್ತಿ ಏನು ಹೀಗೆ ನೀವೊಂದು ಇಲ್ಲಿ ನೋಡಿ ಆ ಸುನಾಮಿ ಇದೆಯಲ್ಲ ಈ ಕ್ರಿಶ್ಚಿಯನ್ಗಳು ಏನು ಆರಾಧಿಸ್ತಾರೆ ವೆಲ್ಲಂಕಳ್ಳಿ ಚರ್ಚಿನ ಒಳಗಡೆ ನುಗ್ತು ನೂರಾರು ಜನರನ್ನು ಸಮುದ್ರಕ್ಕೆ ಆದರೆ ಒಂದೇ ಒಂದು ತೊಟ್ಟು ನೀರು ಕನ್ಯಾಕುಮಾರಿ ದೇವ ಒಳಗಡೆ ಪ್ರವೇಶಿಸಿಲ್ಲ ಇವನ ತಲೆ ಒಳಗಡೆ ಬೈಬುಲ್ ಅಲ್ಲ ಬೈ ಹುಲ್ಲು ತುಂಬಿದೆ ಇವನಿಗೆ ನಿಜವಾಗಿಯೂ ಈ ಒಂದು ವಿಚಾರ ಯೋಚನೆ ಮಾಡಿದರೆ ಗೊತ್ತಾಗ್ತಾ ಶಕ್ತಿ ಎಲ್ಲಿದೆ ಶಕ್ತಿಯ ಎಫೆಕ್ಟ್ ಏನು ಅಂಥೇಳಿ ಆದರೆ ಇದರ ಎಲ್ಲವೂ ಗೊತ್ತಿದೆ ಅವರಿಗೆ ಅವರಿಗೆ ಆತಂಕ ಇರತಕ್ಕಂಥದ್ದೇ ಈ ಶಕ್ತಿಯ ಒಂದು ಆ ಜಾಗದಲ್ಲಿರ್ತಕ್ಕಂಥ ಶಕ್ತಿ ಆ ಶಕ್ತಿಯ ಮೂಲಕ ಏನು ಇವತ್ತು ಭಾರತ ಪುನರುತ್ಥಾನಗೊಳ್ತಾ ಇದೆ ಅದರ ಬಗ್ಗೆ ಅವ್ರು ಅವನು ಆತಂಕಗೊಂಡಿದ್ದಾನೆ ಆದ್ದರಿಂದ ಈ ಶಕ್ತಿಯನ್ನು ಅವ ಉದ್ದೇಶ ಇಲ್ಲಿ ಅವಮಾನಿಸಲಾಗಿದೆ ಅಂತೇಳಿ ನಾನಾದರೂ ಕಂಡುಕೊಳ್ತಾ ಇದ್ದೇನೆ ಬಂಧುಗಳೇ ಇವತ್ತು ನರೇಂದ್ರ ಮೋದಿಯವರಿದ್ದಾರಲ್ಲ ಈ ಕ್ರೈಸ್ತರಿಗೆ ಬಹಳ ದೊಡ್ಡ ಸವಾಲಾಗಿದ್ದಾರೆ ಇವರು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗೋ ತನಕ ವಿದೇಶದಿಂದ ಚಾರಿಟಿ ಹೆಸರಿನಲ್ಲಿ ಕೋಟಿ ಕೋಟಿ ರೂಪಾಯಿಗಳನ್ನು ಇಲ್ಲಿ ತಗೊಂಡು ಬಂದರು ಇಲ್ಲಿ ಬಂದು ಮುಗ್ಧ ಜನರನ್ನು ಮತಾಂತರಿಸಿದರು ಈ ಎಲ್ಲ ಪ್ರಕ್ರಿಯೆ ಏನು ನಡೀತಾ ಬಂದಿದೆ ಅದಕ್ಕೆ ಮ ನರೇಂದ್ರ ಮೋದಿಯವರು ಸ್ಟಾ ಅದನ್ನು ಸ್ಟಾಲ್ ಮಾಡಿದ್ದಾರೆ ಇವಾಗ ಫೆರಾ ರೆಗ್ಯುಲೇಷನ್ ಉಪಯೋಗಿಸಿಕೊಂಡು ಯಾವ ಉದ್ದೇಶಕ್ಕೋಸ್ಕರ ವಿದೇಶದಿಂದ ಹಣ ತಂದಿದೆಯೋ ಆ ಉದ್ದೇಶಕ್ಕೆ ಆ ಹಣವನ್ನು ಬಳಸದೇ ಇದ್ದವರ ಮೇಲೆ ಫೇರರ್ ರೆಗ್ಯುಲೇಷನ್ ಮೇಲೆ ಕೇಸ್ ಹಾಕಲಿಕ್ಕೆ ಪ್ರಾರಂಭಿಸಿದರು ಇದರಿಂದ ಏನಾಯಿತು ಪರಿಣಾಮ ಅಂತಂದರೆ ಸುಮಾರು ಈ ಥರದ ಕುಕೃತ್ಯಗಳನ್ನು ಮಾಡುತ್ತಾ ಇದ್ದಂಥ ಎನ್ ಜಿ ಒಗಳು ಇವತ್ತು ಎಲ್ಲ ಸ್ಥಗಿತಗೊಂಡಿವೆ ಇದಕ್ಕೋಸ್ಕರ ಅವರಿಗೆ ನರೇಂದ್ರ ಮೋದಿಯವರ ಮೇಲೆ ಆಕ್ರೋಶ ಬಂಧುಗಳೇ ಇವತ್ತು ನೀವು ನೋಡಿ ಭಾರತದ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ವನವಾಸಿ ಮಹಿಳೆಯವರವರನ್ನ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆ ಸ್ಥಾನವನ್ನು ಅಲಂಕರಿಸುವಂತೆ ಮಾಡಿದೆ ಬಂಧುಗಳೇ ಎಲ್ಲ ವನವಾಸಿಗಳನ್ನು ಕ್ರೈಸ್ತನ್ನಾಗಿ ಪರಿವರ್ತಿಸಲು ಈ ಕ್ರೈಸ್ತ ಮಿಷನರಿಗಳು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾರೆ ಅವರಿಗೆ ದ್ರೌಪದಿ ಮುರ್ಮು ಅವರು ಈ ದೇಶದ ರಾಷ್ಟ್ರಾಧ್ಯಕ್ಷರಾಗಿ ಬಂದಿರತಕ್ಕಂಥದ್ದು ಬಹಳ ದೊಡ್ಡ ಹೊಡೆತವಾಗಿದೆ ಇದೆಲ್ಲವನ್ನು ಗಮನಿಸ್ತಾ ಇರ್ತಕ್ಕಂಥ ಈ ಒಂದು ಕುತಂತ್ರಗಳಿದ್ದಾರಲ್ಲ ಉದ್ದೇಶಪೂರ್ವಕವಾಗಿ ಟುಕಡೆ ಟುಕಡೆ ಗ್ಯಾಂಗ್ನ ಒಟ್ಟಿಗೆ ಅವರನ್ನು ಆರ್ಗನೈಸ್ ಮಾಡಿಕೊಂಡು ಭಾರತ ಜೋಡಿಸುವ ಹೆಸರಿನಲ್ಲಿ ಭಾರತವನ್ನು ಒಡೆಯಲು ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ ಅಂತ ಹೇಳೋದು ಖಂಡಿತ ಶತಸಿದ್ಧ ಯಾಕಂದರೆ ಈ ನಾಟಕದ ಮಾತುಕತೆ ರಾಹುಲ್ ಗಾಂಧಿ ಮತ್ತು ಈ ಜಾರ್ಜ್ ಬನ್ನೈನ ನಡುವೆ ನಡೆದಂತಹ ಒಂದು ಸಂವಾದ ಇದೆಯಲ್ಲ ಅದುವೇ ನಮಗೆಲ್ಲರಿಗೂ ಅತ್ಯಂತ ದೊಡ್ಡ ಸಾಕ್ಷಿ ಈ ಕುತಂತ್ರಿತನಕ್ಕೆ ಬಂಧುಗಳೇ ಯಾವನೇ ಒಬ್ಬ ಹಿಂದೂ ಇರ್ಬೋದು ಅವನಿಗೆ ಆತ್ಮ ಗೌರವ ಇದ್ದರೆ ಅವನು ಈ ಒಂದು ಏನವರು ಯಾತ್ರೆ ಅಂತ ಹೇಳ್ತಾರಲ್ಲ ಒಟ್ಟಿಗೆ ಅವನು ಕ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇಲ್ಲಿ ಉದ್ದೇಶ ಬೇರೆ ಇದೆ ಇಡೀ ಹಿಂದೂ ಸಮಾಜವನ್ನು ಹೊಡೆಯತಕ್ಕಂಥ ಒಂದು ಬಹಳ ದೊಡ್ಡ ಕುತಂತ್ರ ನಡೀತಾ ಇದೆ ಎಲ್ಲರೂ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ಅದರ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ